ಮತ್ತೆ ಸರ್ಕಾರ ರಚನೆಯಾಗಿದ್ದರಿಂದ ಅವರು ಹೊಸದಾಗಿ ಎಮ್ ಎಲ್ ಎ ಆಗಿರೋದ್ರಿಂದ ತಾವು ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ನಾನು ಎಲ್ಲ ರಾಜಕಾರಣಿಗಳಿಗೆ ಮುಂಚಿನಂಗೆ ನೀವೆಲ್ಲ ಬರಲೇಬೇಕು ಅಂತ ನಾನು ಆಗ್ರಹ ಮಾಡೋಕೆ ಹೋಗಲ್ಲ. ಯಾವ್ಯಾವ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಆಯಾ ಜಿಲ್ಲೆಯ ಸಂಬಂಧಪಟ್ಟ ನಮ್ಮ ಜನಾಂಗದ ಆಲಿ ಮಾಜಿ ಉಳಿದ್ರು ಬಂದು ಭಾಗವಹಿಸ್ತಿದ್ದೇವೆ. ಆ ಹಿನ್ನೆಲೆಗೆ ವಿಜಯಾನಂದ ಅವರು ಮತ್ತು ವಿನಯ ಕುಲಕರ್ಣಿ ಅವರು ಈಗಾಗಲೇ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮಾತಾಡಿದ್ದಾರೆ. ನಾನು ಅವ್ರಿಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀನಪ್ಪ ಅಂದರೆ, ನಾವು ಭಕ್ತರು ಸಮಾಜ ಬಾಂಧವರು ನಾವು ಹೊರಗಡೆ ಇತ್ತು ಹೋರಾಟ ಮಾಡ್ತೀವಿ. ನೀವೆಲ್ಲರೂ ಸಹ ಅಧಿವೇಶನ ಸಂದರ್ಭದಲ್ಲಿ ಅಧಿವೇಶನ ಒಳಗಿತ್ಕೊಂಡು ಹೋರಾಟ ಮಾಡಲಿ ಅಂತೇಳಿ ಅವ್ರಿಗೆಲ್ಲರಿಗೂ ನಾನು ಕಿವಿ ಮಾತು ಹೇಳಿದ್ದೀನಿ. ಆ ಪ್ರಕಾರವಾಗಿ ಈಗಾಗಲೇ ವಿನಯ ಕುಲಕರ್ಣಿ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಮಾತಾಡಿ ಬಂದಿದ್ದಾರೆ, ಸ್ಪಷ್ಟ ಮಾತಾಡಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಬೇಕಾಗಿಲ್ಲ, ಹಿಂದಿನ ಸರ್ಕಾರ ಡಿಲೇ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಯಿತು. ನೀವು ಏನಾದರೂ 2 MS ಡಿಲೇ ಮಾಡಿದರೆ ಪಾರ್ಲಿಮೆಂಟಿಗೆ ಹೊರತು ಬೀಳುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೈಕಮಾಂಡ್ ಹೇಳಿ ಬಂದಾರೆ. ಹಾಗಾಗಿ ಆಯಾ ಭಾಗದ ಶಾಸಕರು ಆಯಾ ಪ್ರಯತ್ನ ಮಾಡೋಕ್ಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿ ಬಂದಾರೆ. ಹಾಗಾಗಿ CM ಅವರು ಆದಷ್ಟು ಬೇಗ ಎಚ್ಚರಗೊಂಡು ಈ ಬಗ್ಗೆ ಮಾತುಕತೆ ಮಾಡಬೇಕು. ನೀವು ಬರೀ ಗ್ಯಾರಂಟಿ ಬಗ್ಗೆ ಅಷ್ಟೇ ಕೆಲಸ ಮಾಡಿದರೆ ನಾನು ನಿಮ್ಮ ಬಗ್ಗೆ ಏನೋ ನನಗೆ ಅಸಮಾಧಾನ ಇರ್ತಿರಲಿಲ್ಲ. ನೀವು ಅಧಿಕಾರಕ್ಕೆ ಬಂದಮೇಲೆ ಈಗಾಗಲೇ ಕೆಲವೊಂದು ಸಮಾಜಕ್ಕೆ ಮೀಸಲಾತಿ ಕೊಡಲಿ ಮುಂಚೂಣಿ ಹೆಜ್ಜೆ ಇಟ್ಟಿದ್ರಿ. ಭಾಳ ನನಗೆ ಹಿಂದೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳವರು ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಆ ಕುರುಬರಿಗೆ ಎಷ್ಟು ಕೊಡಬೇಕು ಅಂತ ಭಾಳಷ್ಟು ಅವರು ಒತ್ತಾಯ ಮಾಡ್ತಿದ್ರು. ಆ ಪ್ರಕಾರ ಸಿದ್ದರಾಮಯ್ಯನವರು ಇವತ್ತು ಕುರುಬ ಸಮಾಜಕ್ಕೆ ಎಷ್ಟು ಶಿಫಾರಸು ಮಾಡಿದರೆ ನಮಗೆ ಭಾಳ ಸಂತೋಷ ಆಗಿತ್ತು, ಸ್ವಾಗತ ಮಾಡ್ತೀವಿ. ಇನ್ನೇನು ಅಲ್ಲಿ ಖಾಲಿಯಾಗಿರುವಂಥ ಸೀಟಲ್ಲಿ 2A ಶಿಫ್ಟ್ ಮಾಡಿರಿ ಅಂತೇಳಿ, ಮತ್ತು ಕುಂಚಿಟಿಗೆ ಸಮಾಜಕ್ಕೂ ಸೆಂಟ್ರಲ್ OBC ರೆಕಮೆಂಡ್ ಮಾಡಿದ್ರು ಮೊನ್ನೆ. ಅದೇ ಥರ ಎಲ್ಲ ಲಿಂಗಾಯತರು ಸೆಂಟ್ರಲ್ ರೆಕಮೆಂಡ್ ಮಾಡಲಿಕ್ಕೂ ನಿಮಗೆ ಅವಕಾಶ ಐತಿ. ಒಟ್ಟ ರಾಜ್ಯ ಸರ್ಕಾರದ ಅಂಗಳದಲ್ಲಿರ್ತಕ್ಕಂಥ ಈ ವಿಚಾರವನ್ನು ನೀವು 2A ಕೊಡುವಂಥ ಕೆಲಸನ ಮಾಡಲಿ, ಅದು 2A ಕೊಡಲಿಕ್ಕೆ ನಿಮಗೇನಾದರೂ ಸಮಯ ಬೇಕಾದರೆ OBC ರೆಕಮೆಂಡ್ ಮಾಡಲಿಕ್ಕೆ ನಿಮಗೇನು ತೊಂದರೆ ಇಲ್ಲ, ಅದನ್ನು ರೆಕಮೆಂಡ್ ಮಾಡಿ ಈ ಸಮಾಜಕ್ಕೆ ವಿಶ್ವಾಸ ಮೂಡಿಸೋ ಕೆಲಸವನ್ನು ಮಾಡಿರಿ. ಫಸ್ಟ್ ಟೈಮ್ ನಮ್ಮ ಜನ ನಿಮಗೆ ಆಶೀರ್ವಾದ ಮಾಡಿದರೆ ಆಶೀರ್ವಾದ ಋಣ ತೀರಿಸೋ ಪ್ರಯತ್ನ ಸರ್ಕಾರ ಮಾಡಲಿ ಅಂತ ಆಗ್ರಹ ಮಾಡ್ತೀವಿ. ಇನ್ನು ಮುಂದಿನ ಹೋರಾಟ ಎಲ್ಲಿ ಯಾವಾಗ ಅನ್ನೋದನ್ನು ಈ ಹೈವೇ ರೋಡಲ್ಲಿ ಕೂತ್ಕೊಂಡು ಮಾಧ್ಯಮ ಮೂಲಕವೂ ನಾನು ಅನೌನ್ಸ್ ಮಾಡ್ತೀನಿ. ಬರುವಂಥ ವಿಧಾನಸಭಾ ಅಧಿವೇಶನದಲ್ಲಿ ನಾವೇನು ಮಾಡಬೇಕು ಅನ್ನೋದು ಸಹ ಇವತ್ತು ಘೋಷಣೆ ಮಾಡ್ತೀವಿ. ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಈ ಮೂಲಕ ಹೇಳ್ತೀನಿ. ನಾನು 6 ಜಿಲ್ಲೆಗೈತಿ, ಇನ್ನು 24 ಜಿಲ್ಲೆ ಮಾಡ್ತೇನೆ. ಅಷ್ಟು ಜಿಲ್ಲೆ ಒಳಗೂ ಕರೆದು ವಿಶ್ವಾಸ ಮೂಡಿಸಿ ಇದಕ್ಕೊಂದು ಸರಿಪಡಿಸೋ ಪ್ರಯತ್ನ ಮಾಡಿದೆವ್ರೆ. ಮತ್ತು ನಾವೆಲ್ಲ ಕೂಡಿ ಈ ಮುಂದಿನ 7ನೇ ಹಂತದ ಹೋರಾಟ, ಇದು 6ನೇ ಹಂತದ ಹೋರಾಟ ಶುರು ಮಾಡೀವಿ. ಈಗ ಪಾರ್ಟ್ 2 ಹೋರಾಟ ಭಾಗ 2 ಸ್ಟೇಜು 6ನೇದಿದು. ಇನ್ನು 7ನೇ ಹಂತದ ಹೋರಾಟನ ಉಗ್ರ ಹೋರಾಟ ಹೆಂಗೆ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಮಾಧ್ಯಮದ ಮೂಲಕವಾಗಿ ಎಲ್ಲಿಂದ ಶುರು ಮಾಡ್ತೀವಿ, ಹೆಂಗೆ ಮಾಡಬೇಕು, ಒಟ್ಟಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿನೇ ನಮಗೆ ನ್ಯಾಯ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ, MWB ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪೂನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್ ನ್ಯೂ ವೆಂಚರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 ಆರ್ 9900111888555.